ಫುಲ್ ಕಲ್ಲಿಂದಾನೇ ಕೆತ್ತಿದ್ದಾರೆ, ಕಲ್ಲಿಂದಾನೇ ಮಾಡಿರೋದು. ಎಲ್ಲಿ ಶಿಲ್ಪಿಗಳು ಇದೆಲ್ಲ ಮಾಡೋದು? ಇದು ಇದು ಮಧುರೆ, ಮಧುರೆ ಶಿಲ್ಪಿಗಳು ಮಾಡಿದ ಶಿಲ್ಪಿಗಳು. ಮಧುರೆ ದೇವಸ್ಥಾನಕ್ಕೆ ಅದು ಏನೋ ಹೇಳ್ತಾರೆ, ಕಣ್ಣೂರಮ್ಮ ದೇವಸ್ಥಾನ. ಸದನ್ ನವರಾತ್ರಿ ಸಂಭ್ರಮ ಮಹೇಶ್ವರ ದೇವಸ್ಥಾನದ ಹತ್ತಿದ್ರು ಅವರು ಕಡೆಯವರು ಹತ್ತಿದ್ರು ದೇವಿನವರ ಎಲ್ಲ ಕಣ್ಣೂರಮ್ಮ ಲೊಟ್ಟಗೊಲ್ಲ ಹಳ್ಳಿ ಕಣ್ಣೂರಮ್ಮ ಬಡಾವಣೆ ಕಣ್ಣೂರಮ್ಮ ದೇವಸ್ಥಾನ. ದಸರಾ ವಿಶೇಷ ಪೂಜೆ ನವರಾತ್ರಿ ಉತ್ಸವ. ಇಲ್ಲಿ ಕಣ್ಣೂರಮ್ಮ ಮೂಲ ದೇವರು ಒಳಗಡೆ ಒಳಗಡೆ ಇದೆ ನೋಡಿ, ಹೇಗೆ ಒಳಗಡೆ ಜನ ಬರ್ತಾ ಇದ್ದಾರೆ. ಮೂಲ ದೇವರು ಮೂಲ ದೇವರು ಕಣ್ಣೂರಮ್ಮ ಮೂಲ ದೇವರು. ಸ್ವಲ್ಪ ಎಷ್ಟು ವರ್ಷದಿಂದ ಇದು ಹಳೆ ದೇವಸ್ಥಾನ ಅಂತ ಹೇಳ್ತೀವಿ? ಸುಮಾರು 300 ವರ್ಷಗಳ ಪೂಜೆ ನಡೀತಾ ಇದೆ. ಪೂಜೆ ನಡೀತಾ ಇದೆ. ಈಗ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ದೇವತೆ ನಗರ ದೇವತೆ ಮತ್ತು ಈ ಗ್ರಾಮದ ದೇವತೆ ಅನ್ನೋದು ಕಣ್ಣೂರಮ್ಮ. ಇಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕೊಡಲಂತ ಜನ ಪ್ರತಿದಿನ ವಿಶೇಷ ಪೂಜೆ ಮಾಡ್ತಾರೆ. ಇದು ಮೂಲ ದೇವರು. ಸರ, ನವರಾತ್ರಿ ಉತ್ಸವನ ಆಚರಿಸ್ತಾ ಇದ್ದೀರಿ ಕಣ್ಣೂರಮ್ಮ ದೇವಸ್ಥಾನದಲ್ಲಿ, ಏನು ವಿಶೇಷ ಅಂತ ಹೇಳ್ತಿದ್ರು? ನವರಾತ್ರಿ ಪ್ರತಿ ವರ್ಷನೂ ನವರಾತ್ರಿ ಆಗ ಆಚರಣೆ ಮಾಡ್ತೇವೆ. ವರ್ಷ ವರ್ಷನೂ ಒಂದು 9 ದಿವಸನೂ ಊಟದ ವ್ಯವಸ್ಥೆ ಇರ್ತದೆ, ಪೂಜೆಗಳಿರ್ತದೆ, ಭಕ್ತಾದಿಗಳು ರೇಷನ್ನು ಕೊಡ್ತಾರೆ. ಇಲ್ಲಿ ಟ್ರಸ್ಟ್ ಕಡೆಯಿಂದನೂ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಮತ್ತು ಇಲ್ಲಿ ಸುಮಾರು 400 ವರ್ಷಗಳಿಂದ ಈ ದೇವಸ್ಥಾನ ಇದೆ. 400 ವರ್ಷಗಳು ಮತ್ತು ಇಲ್ಲಿ ದೊಡ್ಡ ದೊಡ್ಡ ನಿಮ್ಮ ಏನೋ ಮಾವಿನ ಮರ, ಹುಣಸೆ ಮರ ಇದೆಲ್ಲ ಇತ್ತು. ಇದು ಇಲ್ಲಿ ಪೂಜೆ ಮಾಡಬೇಕಾದ್ರೆ ಮುನೇಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ಬಂದು ನಂತರ ಇಲ್ಲಿ ಪೂಜೆ ಮಾಡೋದು. ಈಗ ಪೂಜೆ ಆದಮೇಲೆ ಇಲ್ಲಿ ಪ್ರಸಾದ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರೋದು. ಮತ್ತು ಈಗ ಮುಂದೆ ಇಲ್ಲಿ ರಾಜಗೋಪುರ ಬರ್ತದೆ. ರಾಜಗೋಪುರ ಸುಮಾರು 70 ಉದ್ದ ರಾಜಗೋಪುರ ಬರ್ತದೆ. ಇನ್ನೂ ಕೆಲಸ ನಡೀತದೆ. ಕಣ್ಣೂರಮ್ಮ ದೇವಿ ವಿಶೇಷ ಏನು, ಏನು ಪವಾಡಗಳಿವೆ ಇಲ್ಲಿ? ಕಣ್ಣೂರಮ್ಮ ದೇವಸ್ಥಾನ ಮಂಗಳವಾರ ಶುಕ್ರವಾರ ವಿಶೇಷ ದಿನಗಳು. ಮಂಗಳವಾರ ಶುಕ್ರವಾರ ದೀಪ ಹಚ್ಚೋದು. ಆಮೇಲೆ ಇಲ್ಲಿ 2 ವಾರ ಕೊಡ್ತಾರೆ. ಆ ಯಮ್ಮನ ಬೇಡ್ಕೊಂಡ್ರೆ ಏನು ವರ ಅವ್ರಿಗೆ ಮುಕ್ಬಡಿ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಕೊಡೋದಕ್ಕೆ ಆ ಯಮ್ಮನು ಸದಾ ಸಿದ್ಧವಾಗಿರ್ತಾಳೆ. ಇದು ಒಳಗಡೆ ಒಂದು ದೇವಸ್ಥಾನ, ನೆಲಮಟ್ಟದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಅಲ್ಲೇ ಬಿಟ್ಟುಬಿಟ್ಟು ಮೂಲದೇವರು ಇದು ಎರಡನೇದು ಮಾಡಿರೋದು. ಇದನ್ನು ಮಾಡಿ ಇನ್ನೂ ಜೀರ್ಣ ಉದ್ಧಾರ ಆಗಿಲ್ಲ. ಇನ್ನೂ ಕೆಲಸ ಇದೆ. ಆ ಕೆಲಸದ ಟೈಮಲ್ಲಿ ಅದನ್ನು ಮಾಡಬೇಕು. ಈಗ ಇದು ಶಿಲೆಯನ್ನು ಮಾಡಿ ಇಟ್ಟಿದ್ದೀವಿ. ಆಮೇಲೆ ಇದ್ರದ್ದು ಪೂರ್ತಿ ಸುಮಾರು 35 ಶಿಲೆ ಮಾಡೈತೆ. ಇನ್ನು ಒಳಗಡೆ ಎಲ್ಲ ಥರನೂ ಆ ಶಿಲೆಗಳು ಬರ್ತದೆ. ಏನೆಲ್ಲ ಹರಕೆ ಮಾಡ್ಕೊಳ್ತಾರೆ ಇಲ್ಲಿ ಜನ ಬಂದು? ಏನು ಹರಕೆ ಹೊತ್ಕೊಳ್ಳೋದು ಜನ? ಅವರವರು ಬೇಡಿಕೆಗಳು ಏನಿರ್ತದೆ ನಮಗೆ ಗೊತ್ತಿರಲ್ಲ. ಅದು ಉಂಡಿ ಇವತ್ತು ಈ ಎಲ್ಲಿವರೆಗೂ ಇಟ್ಟಿರಲಿಲ್ಲ ನಾವು ಪಬ್ಲಿಕ್ನಲ್ಲಿ. ಅವರಾಗೆ ಅವರು ಕಾಣಿಕೆ ಉಂಡಿ ಸಲ್ಸಿ ಹುಂಡಿನ ಇಟ್ಟಿಲ್ಲಾಗಿತ್ತ? ನಾವು ಹುಂಡಿ ಇರಲಿಲ್ಲ. ಈ ದೇವಸ್ಥಾನ ಮಾಡಿದ್ಮೇಲೆ ಹುಂಡಿ ಇಟ್ಟಿದ್ದೀವಿ. ಈಗ ಆ ಹುಂಡಿಗೆ ಕಾಣಿಕೆ ಹಾಕ್ತಾರೆ. ಅವ್ರು ಏನಾದರೂ ಅವರ ಹರಕೆ ಇದ್ದರೆ ಚೀಟಿ ಒಳಗೆ
ಚೀಟಿ ಒಳಗೆ ಬರ್ನ ಹಾಕಿ ಅವ್ರ ಕಾಣ್ಕೋರಿಗೆ ತಿಳಿಸಿ ಅವರು ಇದನ್ನೇನು ಕೋರಿಕೆಯನ್ನು ನೆರವೇರಿಸ್ಕೊಡ್ತಾರೆ. ಎಲ್ಲಿಂದೆಲ್ಲ ಜನ ಜಾಸ್ತಿ ಬರ್ತಾರೆ? ಬರೀ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿಂದ. ಹೌದು, ನಾವು ಚಿಕ್ಕ ಹುಡುಗರಾಗ ಇಲ್ಲಿ ಸುಮಾರು ಒಂದು 5 ಜನ ಇಲ್ಲಿ ಸೇರಿ ಜಾತ್ರೆ ಮಾಡ್ತಾಯಿದ್ರು. ಆವಾಗ ಜಾತ್ರೆ ಮಾಡ್ತಾ ಇಲ್ಲಿ ಕ್ರೌಡ್ ಜಾಸ್ತಿ ಆಗಿಬಿಡ್ತು, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಜಾತ್ರೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಕ್ರಮೇಣವಾಗಿ ಅವೆಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿವರೆಗೂ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಮುಂದೇನು ಹಂಗೆ ಬೆಳೆಸ್ಕೊಂಡು ಹೋಗಿ. ನವರಾತ್ರಿ ಉತ್ಸವ ಬಿಟ್ಟು ಬೇರೆ ಏನೋ ಉತ್ಸವ ನಡೀತಾ ಇದೆ? ಈಗ ನವರಾತ್ರಿ ಉತ್ಸವ ಬಿಟ್ಟು ಊರಬ್ಬ ಅಂತ ಮಾಡ್ತಿದ್ರೆ, ಊರಬ್ಬ ಮಾಡೋದಕ್ಕೆ ಎಲ್ಲರಿಗೂ ಈ ಊರಿನಲ್ಲಿ ಈಗ ದೇವಿನಗರದಲ್ಲಿ ಮತ್ತು ಸುತ್ತಮುತ್ತಲಲ್ಲಿ ಎಲ್ಲರಿಗೂ ಹೇಳಿ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಕರೆದು ಎಲ್ಲ ಸಮೀಕ್ಷೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಊರಬ್ಬ ಮಾಡ್ತೇವೆ. ಈ ಕಲ್ಲೆಲ್ಲ ಎಲ್ಲಿಂದ ತಂದು ಮಾಡಿದ್ರಿ ಇದು ದೇವಸ್ಥಾನ? ನಮ್ಮ ಲೋಕಲ್ಲು ಇಲ್ಲಿ ಕರ್ನಾಟಕದ ಎಲ್ಲ ಅಂದರೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಕಾಲದಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡಿರೋದು. 10 ವರ್ಷದಿಂದ ಕೆಲಸ ಮಾಡಿರೋದು ಸುಮಾರು ಒಂದು ದಿವಸಕ್ಕೆ 25 ಜನ ಊಟ ಹಾಕಿ ಅವರಿಗೆ ಕೂಲಿ ಕೊಟ್ಟು ಕೆಲಸ ಮಾಡಿರೋದು. ಯಾರಿಗೂ ಊಟ ಇಲ್ದಿರ ಕಳಿಸಿಲ್ಲ. ಆ ಥರ ಇದನ್ನು ಬೆಳೆಸ್ಕೊಂಡು ಬಂದಿದ್ದು. ಪೂಜೆ ಮಾಡ್ಕೊಂಡೆ ದೇವಸ್ಥಾನ ಕಟ್ಟಿ ದೇವಸ್ಥಾನ ಇದು ಇರುಮು ಮಾಡಲೇ ಇಲ್ಲ. ಒಂದು ದಿವಸನೂ ಪೂಜೆ ನಿಲ್ಲಿಸಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಾತನ ಕಾಲದಿಂದಲ ಇಲ್ಲಿವರೆಗೂ ಪೂಜೆ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಮೂಲ ಅಲ್ಲಿ ಇದು ಒಂದೂರಮ್ಮ ಆಯಮ್ಮ ಮೂಲ. ಅದ ನಂತರ 4 ತಲೆಮಾರು ಚೇಂಜ್ ಆಗಿರೋದು. 4 ತಲೆಮಾರಿಂದ ಹಂಗೇನೆ ನಡ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ಮೂಲ ಅವ್ರನ್ನ ಒಂದು ಫೋಟೋ ತಗೊಂಡು. ನಿಮ್ಮ ಹೆಸರು ಹೇಳಿ ಸರ್? ರಾಮಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ಟ್ರಸ್ಟ್ ಆಗಿದೆ. ನಾವು ರಾಮಕೃಷ್ಣಪ್ಪ ಟ್ರಸ್ಟ್ ಅಧ್ಯಕ್ಷರು. ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಕಣ್ಣೂರಮ್ಮ ದೇವಸ್ಥಾನ, ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ನವರಾತ್ರಿ ಉತ್ಸವ ದಿನ ಪ್ರತಿದಿನ ಇಲ್ಲಿ ಭೋಜನ ಕೂಡ ಇರುತ್ತೆ. ರಾತ್ರಿ ಪೂಜೆ ಆದಮೇಲೆ ದೇವಿನಗರ ಹೊಟ್ಟೆಗೆಲ್ಲ ಅಲ್ಲಿ ಅವರೇ ನಿಮ್ಮ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ. ದೇವಸ್ಥಾನ ಸುತ್ತಲೂ ಪ್ರಾಂಗಣದಲ್ಲಿ ಊಟ ಮಾಡ್ತಾ ಇದ್ದಾರೆ. ಹೊತ್ತಾಗಿ ಪ್ರತಿದಿನ 2,000-3,000 ಜನ ಊಟ ಮಾಡ್ತಾರೆ. ಇವರೇ ಪಿತಾಮಹಗಳು ದೇವಸ್ಥಾನಕ್ಕೆ ಕಟ್ಟೋರು. ಆಯಮ್ಮ ಹನ್ನೂರಪ್ಪ ಆಯಮ್ಮ ಇವರೇ ಈ ದೇವಸ್ಥಾನ ಮೂಲ. ಹಂಗೆ ಬನ್ನಿ. ಪ್ರತಿದಿನ ಒಂದು ಭೋಜನ ಕೂಟ ನವರಾತ್ರಿ ಉತ್ಸವ. ದೇವಸ್ಥಾನ ಸುತ್ತಲೂ ಒಂದು ಭೋಜನ ಕೂಟ. ಪ್ರತಿದಿನ ಒಂದೊಂದು ಐಟಮ್ ಮಾಡ್ತೀರಿ? ಪ್ರತಿದಿನ ಒಂದೊಂದು ಐಟಮ್ ಮಾಡ್ತೀರಿ. ಅಂದರೆ ಪ್ರತಿದಿನ ಎಷ್ಟು ಜನ ಊಟ ಮಾಡ್ತಾರೆ? 2,000 ಜನ ಊಟ ಮಾಡ್ತೀವಿ. 2,000 ಜನ ಊಟ ಮಾಡ್ತೀವಿ. ಮಾತಾಡ್ತೀವಿ. ಹಲೋ.
ಮೈಮೂರಮ್ಮ ದೇವಸ್ಥಾನ ಹೊಟ್ಟೆಗೊಳ್ಳಹಳ್ಳಿ ಅಲ್ಲ ದೇವಿನಗರ ಅಂತ ಅನ್ಕೊಳ್ಳಿ ಹೊಟ್ಟೆಗೊಳ್ಳಿ ಹೆಸರು ಬೇಡ 300 ಹೆಜ್ಜೆನು ಇತ್ತು ಇಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡಿದ್ದಕ್ಕೆ ಇದು ಹೆಜ್ಜೆನು ಕ್ರಿಯೇಟ್ ಆಗಿತ್ತು ಅದ ನಂತರ ಮುನೇಶ್ವರನ ದೇವಸ್ಥಾನಕ್ಕೆ ನಾವು ಅದನ್ನ ಪೂಜೆ ಮಾಡಿಕೊಂಡು ಮಾಡ್ತಾ 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 ಅವೆಲ್ಲ ಕಡಿಮೆ ಆಯಿತು ಕ್ರಮೇಣವಾಗಿ 300 ವರ್ಷ 400 ವರ್ಷ ಇದ್ದಿದ್ದು ಮರಗಳು ಕ್ರಮೇಣ ಅವೇ ಬಿದ್ದು ಇದಾಯಿತು ಕೊಲಾಪ್ರಾಶ್ ಆಯಿತು ಅದನ್ನಾದ ಮೇಲೆ ಇದನ್ನೆಲ್ಲ ಇಂಪ್ರೂವ್ ಮಾಡಿ ಇದನ್ನ ಕಾಂಪೌಂಡ್ ಹಾಕಿ ಹೆಜ್ಜೆನು ಯಾರ ಮೇಲೆ ಕಚ್ಚಿತ್ತ ಹೆಜ್ಜೆನು ಹೆಜ್ಜೆನು ಗಲಾಟೆ ಮಾಡುದು ಊರ್ನವ್ರು ಯಾರನ್ನು ಕಚ್ತಾ ಇರಲಿಲ್ಲ ಹೊರಗಡೆಯಿಂದ ಬಂದು ಅವ್ರು ಏನಾದ್ರು ಮೈಲ್ಗೆ ಮಾಡಿದ್ರೆ ಗ್ಯಾರಂಟಿ ಕಚ್ತಾ ಇತ್ತು ನೀರಿನಲ್ಲಿ ಬಾವಿಯಲ್ಲಿ ಬಿದ್ದರೂ ಬಿಡ್ತಾ ಇರಲಿಲ್ಲ ಆತರ ಕಚ್ಚಿತ್ತು ಹಂಗೆ ಕಚ್ಚೈತೆ ನಾವು ನೋಡಿದ್ದೀವಿ ನಾವು ನಮ್ಮ ಊರಲ್ಲಿ ಯಾರಿಗೂ ತೊಂದರೆ ಇಲ್ಲ ಹೊರಗಡೆಯಿಂದ ಬಂದಿರೋರಿಗೆ ಆ ಥರ ಆಯ್ತಂದ್ರೆ ಮೈಲ್ಗೆ ಅದು ತೊಂದರೆ ಆಗ್ತಾ ಇತ್ತು ಅದು ಕಾಲಕ್ರಮೇಣ ಮುನೇಶ್ವರನಿಗೆ ಪೂಜೆ ಮಾಡ್ತಾ ಅದು ಕಾಲಕ್ರಮೇಣ ಕಡಿಮೆ ಆಯಿತು ಅದನ್ನ ಮುಖಾಂತರನೇ ನಾವು ಇಲ್ಲಿ ಇದನ್ನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಅವಕಾಶ ಆಗಿತ್ತು ಇಲ್ಲ ಅಂದಿದ್ರೆ ನಮಗೂ ಇದೆಲ್ಲ ಗೊತ್ತಿರಲಿಲ್ಲ ಇದಕ್ಕೆ ಕಾರಣ ಅಂದರೆ ಅಲ್ಲಿ ಇದು ಮಾಡಿದೀವಲ್ವ ಅವರೇ ಮುಖ್ಯ ಕಾರಣ ಆಯಮ್ಮ 100ರಪ್ಪ ಇದು ಅಶ್ವತ್ಕಟ್ಟೆ ಏನು ವಿಶೇಷ ಇದ್ರದ್ದು ಈ ಅಶ್ವತ್ಕಟ್ಟೆ ಯಾವ ನಾಗರ ಪಂಚಮಿ ಆಮೇಲೆ ಸೃಷ್ಟಿ ವಿಶೇಷ ಪೂಜೆ ಇರ್ತದೆ ಎಲ್ಲೆಲ್ಲ ಅವರವರೇ ಬಂದು ಪೂಜೆ ಮಾಡ್ಕೊಂಡು ಶಾಂತಿದಾತ ರಾಮ ರಾಮ